ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಂಗರ್. ಹಿಂದೂ ಹುಲಿ ಅಂತಾನೆ ಕರೆಸ್ಕೊಳ್ಳುವಂತಹ ವಿಜಯಪುರ ಫೈರ್ ಬ್ರ್ಯಾಂಡ್, ಬಿಜೆಪಿ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವರ ವಿರುದ್ಧ ಕಾಂಗ್ರೆಸ್ ಗಂಭೀರ ಆರೋಪವನ್ನು ಮಾಡ್ತಾ ಇದೆ. ಈ ಬಾರಿ ಭರ್ಜರಿಯಾಗಿ ಗೆದ್ದಿದ್ದಾರೆ. ಕಳೆದ ಬಾರಿ ತುಂಬ ಕಡಿಮೆ ಅಂತರದಲ್ಲಿ ಗೆದ್ದಿದ್ದರು, ಈ ಬಾರಿ ಆರಾಮಾಗಿ ಗೆದ್ದುಕೊಂಡು ಬಂದಿದ್ದಾರೆ. ಅವ್ರ ವಿರುದ್ಧ ಈಗ ಫಲಿತಾಂಶದ ಬೆನ್ನಲ್ಲೇ ಕೇಳಿಬರ್ತಿರುವಂಥ ಆರೋಪ ಏನು, ಏನು ದೂರು ಹೋಗಿದೆ, ಸತ್ಯಾಂಶ ಏನು, ಅಧಿಕಾರಿಗಳು ಹೇಳ್ತಾ ಇರೋದೇನು, ಆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ಸದ್ಯ ಈಗ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಪ್ರಮುಖ ಸ್ಥಾನಮಾನದ ನಿರೀಕ್ಷೆಯಲ್ಲಿದ್ದಾರೆ. ಒಂದು ರಾಜ್ಯಾಧ್ಯಕ್ಷರಾಗಿ ಜವಾಬ್ದಾರಿ ಕೊಡಬಹುದು ಅನ್ನೋ ನಿರೀಕ್ಷೆ, ಇಲ್ಲವಾದಲ್ಲಿ ವಿರೋಧ ಪಕ್ಷ ನಾಯಕನ ಜವಾಬ್ದಾರಿಯಾದರೂ ಬೇಕು, ಎರಡರೊಳಗು ಒಂದು ಅನ್ನೋದು ಸಿಕ್ಕಾಪಟ್ಟೆ ಅವರ ಬೆಂಬಲಿಗರೆಲ್ಲ ಪಟ್ಟು ಹಿಡಿದಿದ್ದಾರೆ. ಯತ್ನಾಳಿಗಾಗಲೇ ಪಂಚಮಸಾಲಿ ಮೀಸಲಾತಿ ಹೋರಾಟದ ಮೂಲಕ ಪ್ರಭಾವಿಯಾಗಿ ಹೊರಹೊಮ್ಮಿದ್ದಾರೆ. ಬರೀ ಒಂದೆರಡು ಜಿಲ್ಲೆಗಳಿಗೆ ಸೀಮಿತವಾಗಿರದೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ನಾಯಕನಾಗಿ ಈಗ ಗುರುತಿಸಿಕೊಂಡಿರೋರಲ್ಲಿ ಯತ್ನಾಳ್ ಕೂಡ ಒಬ್ಬರು. ಈಗ ಯತ್ನಾಳ್ ಅವರ ವಿರುದ್ಧ ಕೈಪಾಳಿಯ ದೊಡ್ಡ ಆರೋಪವನ್ನೇ ಮಾಡ್ತಾ ಇದೆ. ಅದರಲ್ಲೂ ಪರಾಜಿತ ಕೈ ಅಭ್ಯರ್ಥಿ ಇವರು ಅನ್ಯಾಯ ಮಾಡಿ ಗೆದ್ದಿದ್ದಾರೆ, ಅಕ್ರಮ ಮಾಡಿ ಗೆದ್ದಿದ್ದಾರೆ ಈ ಎಲೆಕ್ಷನಲ್ಲಿ ಅಂತ ಗಂಭೀರ ಆರೋಪ ಮಾಡಿರೋದು. ಆರೋಪ ಅಷ್ಟೇ ಅಲ್ಲ, ಜಿಲ್ಲಾಡಳಿತದ ಮೊರೆ ಹೋಗಿ ಜಿಲ್ಲಾಡಳಿತದ ಮೂಲಕ ಈಗ ಚುನಾವಣಾ ಆಯೋಗಕ್ಕೇ ಮನವಿ ಪತ್ರ ಕೊಟ್ಟಿರೋದು. ಇವರ ವಿರುದ್ಧ ಏನು ಕ್ರಮ ಆಗಬೇಕು, ಈ ಅಕ್ರಮದ ಬಗ್ಗೆ ಪರಿಶೀಲನೆ ನಡೆಸಿ ಅಂತ, ಅಕ್ರಮ ನಡೆದಿದೆ ಅಂತ ಅವರು ಆರೋಪ ಮಾಡ್ತಿರೋದು. ವಿಡಿಯೋ ಇದೆ ನಮ್ಮ ಹತ್ರ. ಹಾಗೆ ನಾವು ರೆಡ್ ಹ್ಯಾಂಡಾಗಿ ಹಿಡಿದ್ರೂ ಪೊಲೀಸರು ಕ್ರಮ ಕೈಗೊಳ್ಳಿಲ್ಲ ಅಂತೆಲ್ಲ ಆರೋಪ ಮಾಡ್ತಿದ್ದಾರೆ. ಏನು ಆರೋಪ ಅಂತ ಕೇಳಿದ್ರೆ, ಅಕ್ರಮ ಮತದಾನ ಆಗಿದೆ ಎಲೆಕ್ಷನಲ್ಲಿ. ಅವರು ನಕಲಿ ಮತದಾರರನ್ನು ಕರ್ಕೊಂಡು ಬಂದು ಮತದಾರರ ಪಟ್ಟಿಯಲ್ಲಿ ಒಂದಿಷ್ಟು ಗೋಲ್ಮಾಲು ಮಾಡಿಕೊಂಡು ಗೆದ್ದಿದ್ದಾರೆ ಅನ್ನೋದು ಆರೋಪ ಕಾಂಗ್ರೆಸ್ನ ಅಭ್ಯರ್ಥಿ ಮಾಡ್ತಾ ಇರೋದು, ಪರಾಜಿತ ಅಭ್ಯರ್ಥಿ. ಏನು ವಿಜಯಪುರ ನಗರ ಕೆಲವು ತಾಂಡಗಳಲ್ಲಿ ಬೂತ್ ನಂಬರ್ 10, 11 ಅಂತೆಲ್ಲ ಅವ್ರು ಹೇಳ್ತಾ ಇರೋದು, ಅಲ್ಲಿ ನಕಲಿ ಮತದಾನ ಆಗಿದೆ ಅಂತ ಆರೋಪ. ಕಲಬುರಗಿಯ ಚಿಂಚೋಳಿಯ ನಿವಾಸಿಗಳು ಇಲ್ಲಿಗೆ ಬಂದು ಓಟ್ ಹಾಕಿದ್ದು ಯಾಕೆ ಅಂತ ಕಾಂಗ್ರೆಸ್ನವರು ಮಾಡ್ತಿರೋ ಪ್ರಶ್ನೆ. ಈಗ ಇದ್ರ ಬಗ್ಗೆನೇ ಚುನಾವಣಾ ಆಯೋಗಕ್ಕೆಲ್ಲ ಮನವಿ ಮಾಡಿಕೊಂಡಿರೋದು. ಆದರೆ ಅಧಿಕಾರಿಗಳೇ ಕೊಡ್ತಿರುವ ಉತ್ತರ ಏನು, ಅಸಲಿಯತ್ತೇನು ಈ ಕೇಸ್ದು ಅಂತ ಕೇಳಿದ್ರೆ, ಅಲ್ಲಿ ಕಲಬುರಗಿಗೆ ಹೋಗಿ ನೆಲೆಸಿರೋರು 4-5 ವರ್ಷಗಳಿಂದ, ಬಟ್ ವೋಟರ್ ಐ ಡಿ ಇರೋದಿಲ್ಲೇ, ಮತದಾರರ ಪಟ್ಟಿಯಲ್ಲಿ ಅವ್ರ ಲಿಸ್ಟ್ ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿದೆ, ಏನು ಸಮಸ್ಯೆ ಇಲ್ಲ, ಇಲ್ಲಿ ಕನ್ಫ್ಯೂಷನ್ ಆಗಿದೆ ಅಷ್ಟೇ. ಅವ್ರು ವಿಡಿಯೋ ಗಿಡಿಯೋ ಮಾಡ್ಕೊಂಡಿದ್ದಾರೆ, ಕಲಬುರಗಿಯಿಂದ ಬಂದವರು ಇಲ್ಲಿ ಯಾಕೆ ಮತ ಹಾಕೋಕ್ಕೆ ಬಂದರು ಅಂತ ಕಾಂಗ್ರೆಸ್ ಕಾರ್ಯಕರ್ತರು, ಬಟ್ ಅಂಥ ಸಮಸ್ಯೆ ಏನೂ ಆಗಿಲ್ಲ. ಬೇರೆ ಕಡೆ ಇರ್ತಾರಲ್ವ, ಮೂಲ ಊರಿಗೆ ಬಂದು ಓಟ್ ಹಾಕೋರು ಎಷ್ಟು ಜನ ಇರ್ತಾರೆ, ಈಗ ಬೆಂಗಳೂರಲ್ಲಿರೋರು ಹಳ್ಳಿಗಳಿಗೆ ಬಂದು ಓಟ್ ಹಾಕ್ತಾರೆ, ಆ ಥರ ಆಗಿರೋದಷ್ಟೇ, ಇಲ್ಲೇನೂ ಸಮಸ್ಯೆ ಆಗಿಲ್ಲ ಅಂತ ಅಧಿಕಾರಿಗಳು ಹೇಳ್ತಿರೋದು. ಬಟ್ ಅಕ್ರಮ ನಡೆದಿದೆ, ಕ್ರಮ ಕೈಗೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂತ ಅಬ್ದುಲ್ ಹಮೀದ್ ಮುಶ್ರಿಫ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಯತ್ನಾಳ್ ಅವ್ರ ಮೇಲೆ ಈಗ ಎಲ್ಲರ ಕಣ್ಣಿದೆ. ಭವಿಷ್ಯದಲ್ಲಿ ಅವರು ಮತ್ತಷ್ಟು ಗಟ್ಟಿಯಾಗಿ ನೆಲೆಯೂರಬಹುದು ಅನ್ನೋ ಕಾರಣಕ್ಕೆ ಶತ್ರುಗಳು ಕೂಡ ಜಾಸ್ತಿ ಆಗಿದ್ದಾರೆ. ಈ ಬಾರಿ ಅವ್ರನ್ನ ಸೋಲಿಸಬೇಕು ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಆಗಿತ್ತು. ಆದರೆ ಭರ್ಜರಿಯಾಗಿ ಗೆಲುವು ಸಿಕ್ತು. ಹಿಂದುತ್ವದ ಮುಖವಾಗಿ ತಮ್ಮ ತಾಕತ್ತು ಜಾಸ್ತಿ ಮಾಡಿಕೊಂಡಿರೋದ್ರಿಂದಾಗಿ ಸಾಲಿಡ್ ಆಗಿ ಅವ್ರಿಗೆ ಹಿಂದೂ ಮತಗಳ ಧ್ರುವೀಕರಣ ಆಗಿ ಅನುಕೂಲ ಆಯಿತು ಅನ್ನೋದು ಕ್ಲಿಯರ್ ಆಗಿದೆ ಫಲಿತಾಂಶದಲ್ಲಿ. ಪಕ್ಷ ಸೋತರು ಕೂಡ ಯತ್ನಾಳ್ ಅವರು ತಮ್ಮ ವರ್ಚಸ್ ಜಾಸ್ತಿ ಮಾಡಿಕೊಂಡಿದ್ದಾರೆ, ಪಕ್ಷದಲ್ಲಿ ಅವ್ರಿಗೆ ಸ್ಥಾನಮಾನ ಕೂಡ ಸಿಗಬಹುದು ಈ ಬಾರಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.